ಬಿಜೆಪಿ ಸಂಸದರೊಬ್ಬರ 2.5 ಕೋಟಿ ರೂಪಾಯಿಯ ಕಾರನ್ನ ನೋಡೋಕೆ ಅವರ ಆದಿವಾಸಿ ಮತದಾರರು ಮುಗಿಬಿದ್ದ ವರದಿ ಬಂದ ಕಡೆ ಅದೇ ಗ್ರಾಮೀಣ ಪ್ರದೇಶಗಳಲ್ಲಿ ತಲಾ ಮಾಸಿಕ ಆದಾಯವೇ 2.5 ಸಾವಿರ ರೂಪಾಯಿ ಇದೆ ಅನ್ನೋ ವರದಿ ಮತ್ತೊಂದು ಕಡೆ ಭಾರತದ ಜನಸಂಖ್ಯೆಯ ಶೇಕಡಾ 60 ರಷ್ಟಿರುವ ಗ್ರಾಮೀಣ ಜನಸಂಖ್ಯೆಯ ಆರ್ಥಿಕ ಸ್ಥಿತಿ ಏನಿದೆ ಯಾರಿಗೂ ಪ್ರಯೋಜನ ತರದ ಎಕ್ಸಿಟ್ ಪೋಲ್ ಕುರಿತು ಇಷ್ಟು ಚರ್ಚೆಗಳು ನಡೆಯುವಾಗ ದೇಶದ ಜನರ ಆರ್ಥಿಕ ಪರಿಸ್ಥಿತಿ ಕುರಿತಾದ ಸರ್ವೆ ಕುರಿತು ಯಾಕೆ ಚರ್ಚೆ ಇಲ್ಲ ಗ್ರಾಮೀಣ ಆದಾಯ ಕುರಿತ ಮೋದಿ ಸರ್ಕಾರದ ಸಮೀಕ್ಷೆಗಳು ಏನು ಹೇಳ್ತಾ ಇವೆ ಗ್ರಾಮೀಣ ಭಾರತದಲ್ಲಿ ಒಬ್ಬ ವ್ಯಕ್ತಿಯ ಆದಾಯ ದಿನಕ್ಕೆ 100 ರೂಪಾಯಿಗಳಿಗಿಂತ ಕಡಿಮೆ ಇದ್ದರೆ ಅದೆಷ್ಟು ಅಪಾಯಕಾರಿ ಈ ಮೊತ್ತದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಕುಟುಂಬ ಬದುಕೋಕೆ ಹೇಗೆ ಸಾಧ್ಯ ಇದರಿಂದಾಗಿ ಸಾಲ ಹೇಗೆ ವಿಪರೀತ ಹೆಚ್ಚಾಗ್ತಾ ಇದೆ ಭಾರತದಲ್ಲಿ ರೇವಡಿ ಅಂತ ಕರೆಯಲ್ಪಡುವ ಸಮಾಜ ಕಲ್ಯಾಣ ಯೋಜನೆಗಳು ಯಾಕೆ ಅತ್ಯಗತ್ಯ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಬಾರ್ಡ್ ಹೊರತಂದಿರುವ ಗ್ರಾಮೀಣ ಭಾರತದ ಕುರಿತ ಹೊಸ ವರದಿಯಲ್ಲಿರುವ ಆತಂಕಕಾರಿ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ನೀವಿನ್ನೂ ಕೂಡ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ನಿಮ್ಮ ಸುತ್ತಮುತ್ತ ಜನಸಾಮಾನ್ಯರ ಆರ್ಥಿಕ ಸ್ಥಿತಿ ಹೇಗಿದೆ ಒಂದು ಗ್ರಾಮೀಣ ಕುಟುಂಬಕ್ಕೆ ಕನಿಷ್ಠ ಎಷ್ಟು ಮಾಸಿಕ ಆದಾಯ ಇರಲೇಬೇಕು ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನು ಆದಷ್ಟು ಹೆಚ್ಚು ಜನರಿಗೆ ವಾಟ್ಸ್ಆಪ್ ಮಾಡಿ ಮತದಾನೋತ್ತರ ಸಮೀಕ್ಷೆ ಹೆಸರಲ್ಲಿ ಬರೀ ಸುಳ್ಳುಗಳನ್ನೇ ಹೇಳುವ ಕೆಲಸಕ್ಕೆ ಬಾರದ ಸಮೀಕ್ಷೆಗಳ ಬದಲು ಜನರಿಗೆ ಉಪಯೋಗವಾಗುವ ಸಮೀಕ್ಷೆಗಳು ನಡೆಯತಾನೇ ಇಲ್ಲ ಜನಸಾಮಾನ್ಯರ ಬದುಕಿನೊಡನೆ ಸಂಬಂಧವಿರುವ ವಿಚಾರಗಳಲ್ಲಿ ಸರ್ವೆಗಳೇ ಆಗ್ತಾ ಇಲ್ಲ ಎಕ್ಸಿಟ್ ಪೋಲ್ ಅಂತವುಗಳ ಬಗ್ಗೆ ಸಮಯ ಮತ್ತು ದುಡ್ಡು ಎರಡನ್ನೂ ಪೋಲ್ ಮಾಡೋ ಬದಲು ಬೇರೆ ಯಾವುದಾದರೂ ಸಾರ್ಥಕ ಶೋಧನೆಗಳಲ್ಲಿ ತೊಡಗಿಕೊಂಡಿದ್ರೆ ಜನರಿಗೆ ಅದರಿಂದ ಕೊಂಚ ಉಪಯೋಗ ಆದರೂ ಆದೀತು ಟಿವಿ ಮೀಡಿಯಾಗಳ ಹೊಣೆಗೇಡಿತನ ಯಾವ ಮಟ್ಟಿಂದು ಅಂತಂದ್ರೆ ಅವುಗಳಿಗೆ ಇಂತಹ ಯಾವ ಗಂಭೀರ ವಿಚಾರವೂ ಬೇಕಿಲ್ಲ ಬದಲಿಗೆ ಎಕ್ಸಿಟ್ ಪೋಲ್ ಇಟ್ಕೊಂಡು ಕಿರ್ಚಾಡ್ತಾ ಕಾಲ ಕಳಿತಾವವು ಜನರಿಗೆ ಉಪಯುಕ್ತವಾಗುವ ಜನರ ಬಗ್ಗೆ ಮಾತಾಡುವ ಸಮೀಕ್ಷೆಗಳು ಆಗಬೇಕಿದೆ ಅದು ಇವತ್ತಿನ ಅಗತ್ಯ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಅಡಿಯಲ್ಲಿನ ಒಂದು ಸಂಸ್ಥೆ ಅಂತಂದ್ರೆ ಅದು ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅದು ಗ್ರಾಮೀಣ ಭಾರತದ ಕುರಿತು ಸಮೀಕ್ಷೆಯ ವರದಿಯನ್ನು ಬಿಡುಗಡೆ ಮಾಡಿದೆ ಈ ವರದಿಯ ಹೆಸರು ಇಂಡಿಯನ್ ರೂರಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವೆ ಗ್ರಾಮೀಣ ಭಾಗದ 1 ಲಕ್ಷ ಕುಟುಂಬಗಳಿಂದ ಮಾಹಿತಿ ಸಂಗ್ರಹಿಸಿ ನಬಾರ್ಡ್ ಈ ವರದಿಯನ್ನು ಬಿಡುಗಡೆ ಮಾಡಿದೆ ಗಮನಿಸಿ ಇದು ಮೋದಿ ಸರ್ಕಾರದ ವಿತ್ತ ಖಾತೆ ಅಧೀನದಲ್ಲಿ ಬರುವ ಸಂಸ್ಥೆ ಬಿಡುಗಡೆ ಮಾಡಿರುವ ವರದಿ ಈ ಸಮೀಕ್ಷೆ ಪ್ರಕಾರ ಗ್ರಾಮೀಣ ಭಾರತದಲ್ಲಿ ಕುಟುಂಬದ ಸರಾಸರಿ ಮಾಸಿಕ ಆದಾಯ 12,698 ರೂಪಾಯಿ ಸರಾಸರಿ ಒಂದು ಕುಟುಂಬದಲ್ಲಿ 5 ಮಂದಿ ಇದ್ದಾರೆ ಅಂತ ಭಾವಿಸುವ ಮೂಲಕ ನಾವದನ್ನ ಇನ್ನೂ ಸರಳವಾಗಿ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಬಹುದು ಅಂದ್ರೆ ಗ್ರಾಮೀಣ ಭಾರತದ ತಲಾ ಮಾಸಿಕ ಆದಾಯ ಸುಮಾರು 2,500 ರೂಪಾಯಿ ಅಂದ್ರೆ ದಿನಕ್ಕೆ ಒಬ್ಬ ವ್ಯಕ್ತಿ ಸುಮಾರು 100 ರೂಪಾಯಿ ಲೆಕ್ಕದಲ್ಲಿ ಗಳಿಸ್ತಾನೆ ಅಂತ ನಾವಿಲ್ಲಿ ಭಾವಿಸಬಹುದು ಆದ್ರೆ ವಾಸ್ತವದಲ್ಲಿ ಇದು 50 ರಿಂದ 100 ರೂಪಾಯಿ ಒಳಗೇನೆ ಇರುತ್ತೆ ಇಷ್ಟು ಕಡಿಮೆ ಆದಾಯದಿಂದ ಬದುಕೋಕೆ ಹೇಗೆ ಸಾಧ್ಯ 5 ಜನರ ಒಂದು ಕುಟುಂಬ 12,698 ರೂಪಾಯಿಗಳಲ್ಲಿ ಹೇಗೆ ತಾನೇ ತಿಂಗಳಿಡಿ ಸಂಭಾಳಿಸಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ನಬಾರ್ಡ್ನ ಈ ವರದಿ ಪ್ರಕಾರ ಶೇಕಡಾ 52ರಷ್ಟು ಗ್ರಾಮೀಣ ಭಾರತೀಯರ ಖರ್ಚಿನಲ್ಲಿ ಡಬಲ್ ಆಗುತ್ತೆ ಕಳೆದ 5 ವರ್ಷಗಳ ಅಂಕಿಅಂಶಗಳನ್ನು ಗಮನಿಸಿದ್ರೆ ಖರ್ಚು ಏರ್ತಾನೆ ಇರೋದು ಗೊತ್ತಾಗಿದೆ ಯಾಕಂತಂದ್ರೆ ಆದಾಯ ಬಹಳ ಕಡಿಮೆ ಇರುತ್ತೆ ಮತ್ತು ಖರ್ಚು ಏರೋದು ತಪ್ಪೋದೇ ಇಲ್ಲ ಪ್ರತಿ ಕುಟುಂಬ ಹೊಂದಿರಬಹುದಾದ ಭೂಮಿ 1.8 ಎಕರೆ ಇರಬಹುದು ಎಷ್ಟೋ ಮಂದಿ ಜಮೀನನ್ನೇ ಹೊಂದಿಲ್ಲ ಇನ್ನೆಷ್ಟೋ ಮಂದಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಬೇಕಾದ ಸ್ಥಿತಿ ಇದೆ ಚುನಾವಣೆ ಬಂದಾಗೆಲ್ಲ ಕೃಷಿ ಎಂಎಸ್ಪಿ ಅಂತೆಲ್ಲ ಹೇಳಲಾಗುತ್ತೆ ಆದ್ರೆ ಅದಕ್ಕೆ ವಿರುದ್ಧವಾಗಿ ವಾಸ್ತವ ಇದೆ ದ್ವೇಷದಲ್ಲಿ ಜನರನ್ನ ಮುಳುಗಿಸುವ ರಾಜಕೀಯವೇ ಇರುತ್ತೆ ಹಿಂದೂ ಮುಸ್ಲಿಂ ದ್ವೇಷ ಜಾತಿ ತಾರತಮ್ಯ ಕುರುಡು ರಾಷ್ಟ್ರವಾದ ಮಂದಿರ ಮಸೀದಿ ಇಂತಹ ವಿಚಾರಗಳನ್ನೇ ಜನರ ಮನಸ್ಸಲ್ಲಿ ತುಂಬಲಾಗುತ್ತೆ ಅದು ಜನಸಾಮಾನ್ಯರ ಹಸಿವು ಮತ್ತು ಬೆಲೆ ಏರಿಕೆಗೆ ಏನನ್ನೂ ಮಾಡೋದಿಲ್ಲ ಆದರೆ ತಾವು ಮತ ನೀಡಿ ಅಧಿಕಾರಕ್ಕೆ ತಂದ ಸರ್ಕಾರದ ಬಳಿ ಈ ಪ್ರಶ್ನೆ ಕೇಳುವ ಪ್ರಬುದ್ಧತೆಯನ್ನ ಹೆಚ್ಚಿನ ಮತದಾರರು ತೋರಿಸೋದೇ ಇಲ್ಲ ಅವರು ಸರ್ಕಾರ ಅಥವಾ ಆಡಳಿತ ಪಕ್ಷ ಸೃಷ್ಟಿ ಮಾಡಿರುವ ಹಿಂದೂ ಮುಸ್ಲಿಂ ಅಥವಾ ಇನ್ಯಾವುದೋ ಭ್ರಮೆಯ ಲೋಕದಲ್ಲಿ ಮೈಮರೆತು ತಮ್ಮ ಬದುಕಿನ ವ್ಯತೆಯನ್ನೇ ಮರೆತು ಬಿಡ್ತಾರೆ ಹಾಗಾಗಿ ದೇಶದ ಶೇಕಡಾ 60ರಷ್ಟಿರುವ ಗ್ರಾಮೀಣ ಭಾರತೀಯರ ಆದಾಯ ಅತಿ ಕಡಿಮೆ ಇದ್ದು ಸರ್ಕಾರದ ನೆರವಿನ ಯೋಜನೆಗಳು ಅಂತವರಿಗೆ ಬೇಕೇ ಬೇಕು ಪ್ರತಿಯೊಂದಕ್ಕೂ ಬೆಲೆ ಹೆಚ್ಚುತ್ತಾನೆ ಇರುವ ಆದಾಯ ಮಾತ್ರ ಹೆಚ್ಚದೇ ಇರುವ ಸ್ಥಿತಿಯಲ್ಲಿ ಉಚಿತ ಕೊಡುಗೆಗಳ ಅವಶ್ಯಕತೆ ಇರುತ್ತೆ ಸರ್ಕಾರ ಅಂತಹ ನೆರವನ್ನು ಕೊಡುತ್ತೆ ಆದ್ರೆ ಅದರ ಬಗ್ಗೆನು ಅಣಕಿಸೋರು ಅದನ್ನ ರೇವಡಿ ಅಂತ ಕರೀತಾರೆ ಬೇರೆಯವರು ಯಾಕೆ ಬೇರೆ ಪಕ್ಷಗಳು ಅಧಿಕಾರ ಇರುವಲ್ಲಿ ಜನರಿಗೆ ಕೊಡುವ ಕೊಡುಗೆಗಳನ್ನ ನಮ್ಮ ಪ್ರಧಾನಿಯೇ ರೇವಡಿ ಅಂತ ಲೇವಡಿ ಮಾಡ್ತಾರೆ ಮತ್ತೆ ಅವರ ಪಕ್ಷನೂ ಅಧಿಕಾರದಲ್ಲಿರುವಲ್ಲಿ ಅದನ್ನೇ ಮೋದಿಕ ಗ್ಯಾರಂಟಿ ಹೆಸರಲ್ಲಿ ಕೊಡ್ತಾರೆ ಅನ್ನೋದು ಬೇರೆ ಮಾತು ಬಿಡಿ ಆದ್ರೆ ಈಗ ಸರ್ಕಾರದೇ ಸಂಸ್ಥೆ ತಂದಿರುವ ವರದಿ ಜನರಿಗೆ ಸರ್ಕಾರ ಆಸರಿ ಆಗುವುದು ಅದೆಷ್ಟು ಮುಖ್ಯ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದೆ ಈ ವರದಿಯನ್ನ ಪ್ರತಿಯೊಂದು ಮಡಿಲ ಮೀಡಿಯಾದ ಸಂಪಾದಕರು ಆಂಕರ್ಗಳು ಮತ್ತು ಸರ್ಕಾರದಿಂದ ಸ್ವತಃ ಕೋಟಿಗಟ್ಟಲೆ ವಿನಾಯಿತಿ ಪಡೆದು ಜನರಿಗೆ ಉಚಿತವಾಗಿ ಏನನ್ನೂ ಕೊಡಬಾರದು ಅಂತ ಉಪದೇಶ ಮಾಡುವ ಕಾರ್ಪೊರೇಟ್ ಕುಳಗಳು ಓದಲೇಬೇಕು
ವರ್ಲ್ಡ್ ಬ್ಯಾಂಕ್ ವರದಿ ಹೇಳುವ ಒಂದು ಮುಖ್ಯ ವಿಚಾರ ಅಂತಂದ್ರೆ ಭಾರತೀಯರು ಮಧ್ಯಮ ಆದಾಯದ ಸುಳಿಯಲ್ಲಿ ಸಿಲುಕಿಬಿಟ್ಟಿದ್ದಾರೆ ಕೃಷಿಕ ಕುಟುಂಬಗಳಲ್ಲಿ ಕೃಷಿಯಿಂದ ಬರುವ ಆದಾಯದ ಮೂರನೇ ಒಂದು ಭಾಗದಷ್ಟು ಆಗುತ್ತೆ ಸರ್ಕಾರಿ ಅಥವಾ ಖಾಸಗಿ ಸೇವೆಗಳಿಂದ ಶೇಕಡಾ 25 ರಷ್ಟು ಆದಾಯ ಬರ್ತಾ ಇದೆ ಕೂಲಿಯಿಂದ ಶೇಕಡಾ 15 ಇತರ ಉದ್ಯಮಗಳ ಮೂಲಕ ಶೇಕಡಾ 15 ರಷ್ಟು ಆದಾಯ ಗ್ರಾಮೀಣ ಕುಟುಂಬಗಳಿಗೆ ಹೋಗ್ತಾ ಇದೆ ಆದರೆ ಗ್ರಾಮೀಣ ಭಾಗದ ಒಟ್ಟಾರೆ ಆದಾಯದಲ್ಲಿ ಶೇಕಡಾ 37 ರಷ್ಟು ಮೊತ್ತ ಸಂಬಳ ನೀಡುವ ಉದ್ಯೋಗಗಳಿಂದ ಬರ್ತಿದೆ ಅಂತ ಈ ಸಮೀಕ್ಷೆಯ ಅಂಶಗಳು ಹೇಳ್ತಿವೆ ಈ ಮಧ್ಯಮ ಆದಾಯದ ಸುಳಿಯಲ್ಲಿ ಸಿಲುಕಿರೋದು ಭಾರತದ ಜನಸಾಮಾನ್ಯರು ಮಾತ್ರವಲ್ಲ ಬಹುತೇಕ ದೇಶಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸೋಕೆ ಒಂದು ಮಾದರಿ ಬೇಕಿರುತ್ತೆ ಅದು ಕ್ಯಾಪಿಟಲಿಸ್ಟ್ ಅಪ್ರೋಚ್ ಮಾಡೆಲ್ ಶ್ರೀಮಂತನೇ ಈ ಜಗತ್ತಿನ ವಿಕಾಸವನ್ನ ಮಾಡೋದಕ್ಕೆ ಸಾಧ್ಯ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿರುವಲ್ಲಿ ಶ್ರೀಮಂತರೇ ಮತ್ತಷ್ಟು ಶ್ರೀಮಂತರಾಗ್ತಾ ಇದ್ದಾರೆ ಅದಕ್ಕಾಗಿ ಅವರು ಸರ್ಕಾರದಿಂದ ಎಲ್ಲಾ ಸವಲತ್ತುಗಳನ್ನ ವಿನಾಯಿತಿ ರಿಯಾಯಿತಿ ಎಲ್ಲವನ್ನೂ ಪಡೆಯುತ್ತಾರೆ ತಾವು ಸಾವಿರಾರು ಕೋಟಿ ಆದಾಯ ಗಳಿಸುತ್ತಾರೆ ಅದರಲ್ಲಿ ಒಂದು ತೀರಾ ಸಣ್ಣ ಮೊತ್ತವನ್ನ ಅಲ್ಲಲ್ಲಿ ಕೆಲವು ಜನೋಪಯೋಗಿ ಕೆಲಸಗಳಿಗೆ ದೇಣಿಗೆಯಾಗಿ ಕೊಡುತ್ತಾರೆ ಅದಕ್ಕೆ 10 ಪಟ್ಟು ಹೆಚ್ಚು ಪ್ರಚಾರವನ್ನು ಪಡೆಯುತ್ತಾರೆ ದೇಶದ ದೊಡ್ಡ ಪ್ರಮಾಣದ ಜನಸಂಖ್ಯೆ ಕಡಿಮೆ ಆದಾಯವನ್ನೇ ಹೊಂದಿದೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರೋದ್ರಿಂದ ಗ್ರಾಮೀಣ ಭಾಗದ ಕುಟುಂಬಗಳ ಹಣ ಉಳಿತಾಯ ಕಷ್ಟವಾಗಿದೆ 5 ವರ್ಷದಲ್ಲಿ ಉಳಿತಾಯ ಅಲ್ಪ ಹೆಚ್ಚಳ ಕಂಡಿದೆ 9104 ರೂಪಾಯಿ ಇದ್ದ ವಾರ್ಷಿಕ ಉಳಿತಾಯ 5 ವರ್ಷದ ಬಳಿಕ 13209 ರೂಪಾಯಿಗೆ ಏರಿದೆ ಕೃಷಿ ಕಸುಬು ಮಾಡುವ ಕುಟುಂಬಗಳು ಹೆಚ್ಚು ಹಣ ಉಳಿತಾಯ ತೋರಿವೆ ಆದರೆ ಸಾಲ ಬಾಕಿ ಇರುವ ಕುಟುಂಬಗಳ ಪ್ರಮಾಣ ಶೇಕಡಾ 47.4 ರಿಂದ ಶೇಕಡಾ 52 ಕ್ಕೆ ಏರಿಕೆ ಆಗಿದೆ ಇದು ಅತ್ಯಂತ ಗಂಭೀರ ವಿಚಾರವಾಗಿದೆ ತೀರಾ ಮೂಲಭೂತ ಅವಶ್ಯಕತೆಗಳಿಗೂ ಸಾಲದ ಮೊರೆ ಹೋಗುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸಾಲದ ಶೂಲಕ್ಕೆ ಭಾರತದ ಗ್ರಾಮೀಣ ಜನ ಮಧ್ಯಮ ಕೆಳಮಧ್ಯಮ ವರ್ಗಗಳ ಜನ ಸಿಲುಕ್ತಾ ಇದ್ದಾರೆ ಬಡ್ಡಿ ಚಕ್ರಬಡ್ಡಿಗಳ ಜಾಲದಲ್ಲಿ ಜನ ಸಿಕ್ಕಾಕೊಳ್ತಿದ್ದಾರೆ ಅಂತಹ ಜನರ ಕೈ ಹಿಡಿಯೋದು ಸರ್ಕಾರದ ಕರ್ತವ್ಯ ನೂರಾರು ಎಕರೆ ಬಿಟ್ಟಿ ಭೂಮಿಯನ್ನ ಪಡ್ಕೊಂಡು ಎಲ್ಲಾ ತೆರಿಗೆಗಳಿಂದ ವಿನಾಯಿತಿಯನ್ನ ಪಡ್ಕೊಂಡಿರೋರಿಂದ ಸರ್ಕಾರ ಉಪದೇಶವನ್ನ ಪಡಿಬೇಕಾಗಿಲ್ಲ ಈಗ ಸರ್ಕಾರದೇ ವರದಿ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸ್ಥಿತಿ ಎಷ್ಟು ಚಿಂತಾಜನಕವಾಗಿದೆ ಅಂತ ಹೇಳ್ತಾ ಇದೆ ಸಂವಿಧಾನದ ಪ್ರಕಾರವೇ ಜನಸಾಮಾನ್ಯರ ಬದುಕನ್ನ ಹಸನಾಗಿಸೋದು ಸರ್ಕಾರದ ಪರಮ ಕರ್ತವ್ಯ ಮೊದಲು ಅದನ್ನ ಸರ್ಕಾರ ನಿಭಾಯಿಸಲಿ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ